ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನೊಂದು ಬ್ಯೂಟಿ ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಮನೆಯಲ್ಲೇ ಮಾಡುವಂಥದ್ದು ಕ್ಲೆನ್ಸ್ ಮಾಡ್ತೀರಾ ಕ್ಲೀನಿಂಗ್ ಮಾಡ್ತೀರಾ ಫೇಸ್ ವಾಶಿಂದ ಅದರ ನಂತರ ನೀವು ಬಂದು ಒಂದು ಮಾಯಿಶ್ಚರೈಸರನ್ನು ಡೈರೆಕ್ಟ್ಲಿ ಹಚ್ತೀರಾ ಇದು ತಪ್ಪು ನೀವು ಯಾವಾಗಲೂ ಸಿ ಟಿ ಎಮ್ ಅಂತ ಒಂದು ರುಟೀನ್ ಇದೆ ಮುಖಕ್ಕೆ ಕ್ಲೆನ್ಸಿಂಗು ಟೋನರು ಮತ್ತು ಮಾಯಿಶ್ಚರೈಸರ್ ಹಚ್ಚಲೇಬೇಕು ಅದನ್ನು ಹೇಗಪ್ಪ ಹಚ್ಚೋದು ಏನಪ್ಪ ಇಷ್ಟೆಲ್ಲ ದುಡ್ಡು ಕೊಟ್ಟು ಶಾಪಿಂಗ್ ಹೋಗಿ ಕೊಂಡ್ಕೊಂಡು ಬಂದು ಮಾಡೋದು ತುಂಬ ಕಷ್ಟ ಅಲ್ವಾ ಅದನ್ನು ನೀವು ಮನೆಯಲ್ಲೇ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿ ಆಗಿದೆ ರುಟೀನನ್ನು ಫಾಲೋ ಮಾಡಿ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ನಿಮ್ಮ ಬ್ಲೆಮಿಷಸ್ಸು ಮತ್ತು ಪಿಗ್ಮೆಂಟೇಷನ್ ಬಂಗು ಅಂತ ಹೇಳ್ತಾರೆ ಅದೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪೇಷನ್ಸ್ ಬೇಕು ತಾಳ್ಮೆ ಬೇಕು ನೀವೊಂದು 4-5 ತಿಂಗಳು ಮಾಡಿದ ನಂತರ ಡೆಫಿನೆಟ್ಲಿ ನೀವು ಇದನ್ನು ಕಂಟಿನ್ಯೂ ಕೂಡ ಮಾಡ್ತೀರಾ ಇಂಥ ತುಂಬ ಮನೆಯಲ್ಲೇ ಮಾಡುವಂಥ ತುಂಬ ತುಂಬ ಟಿಪ್ಸ್ ನನ್ನ ಹತ್ರ ಇದೆ ಅದನ್ನು ಒಂದಿನ ಆದಮೇಲೆ ಒಂದಿನ 2-3 ಮಾಡ್ಕೊಂಡು ಇಟ್ಕೊಡಿ ಆಮೇಲೆ ಅದನ್ನು ಅಲ್ಟರ್ನೇಟ್ ಡೇಸಲ್ಲಿ ನೀವು ಹಚ್ತಾ ಬನ್ನಿ ನಿಮಗೆ ತುಂಬ ಅಂದರೆ ತುಂಬ ಇದರಿಂದ ಲಾಭ ಸಿಗುತ್ತೆ ನಿಮ್ಗೆ ಲಾಭ ಸಿಕ್ಕಿದ್ರೆ ನನಗೆ ತಿಳಿಸಿ ಕೂಡ ಕಮೆಂಟ್ ಮಾಡಿ ಮತ್ತು ಇದರಿಂದ ಯಾವ ಸೈಡ್ ಇಫೆಕ್ಟೂ ಇಲ್ಲ ನಿಮ್ಮ ತುಂಬ ಎನರ್ಜಿನೂ ಇದರಲ್ಲಿ ವೇಸ್ಟ್ ಆಗಲ್ಲ ಮನೆಯಲ್ಲೇ ಮಾಡ್ಕೊಳ್ಳುವಂಥ ರೋಸ್ ವಾಟರ್ ಇದೆ ಟೋನರ್ ಇದೆ ಮಾಯಿಶ್ಚರೈಸರಿಗಂತೂ ಆಲ್ರೆಡಿ ನಮ್ಮ ಹತ್ರ ಕೋಕೋನಟ್ ಇದೆ ಕೋಕೋನಟ್ ಆಯಿಲ್ ಈಸ್ ಅ ಬೆಸ್ಟ್ ಮಾಯಿಶ್ಚರೈಸರ್ ಒಂದೆರಡು ಹನಿ ತೊಗೊಂಡು ರಬ್ ಮಾಡಿ ಮುಖಕ್ಕೆ ಹಚ್ಕೊಂಡು ಬಿಟ್ಟರೆ ತುಂಬ ಗ್ಲೋ ಕೂಡ ಬರುತ್ತೆ ತುಂಬ ಆಯಿಲ್ ಹಾಕ್ಕೋಬೇಡಿ ತುಂಬ ಜಿಡ್ಡು ಜಿಡ್ಡು ಕಾಣುತ್ತೆ 1 ಅಥವಾ 2 ಡ್ರಾಪ್ ಅಷ್ಟೇ ಸಾಕು ನಮ್ಮ ಮುಖಕ್ಕೆ ಅದನ್ನು ಒಳ್ಳೆ ಮಾಡಿ ಪೆನಿಟ್ರೇಟ್ ಆಗೋ ಹಾಗೆ ಅದು ಒಳಗಡೆ ಅಬ್ಸಾರ್ಬ್ ಆಗಬೇಕು ಆ ಥರ ನೀವು ಒಂದ್ಸರಿ ಮಸಾಜ್ ಮಾಡಿ ಮಸಾಜ್ ಅಂದರೆ ಜೋರಾಗಿ ತಿಕ್ಕೋದಲ್ಲ ಏಕದಮ್ ಲೈಟ್ ಹ್ಯಾಂಡ್ಸಿಂದ ಅಪ್ವರ್ಡ್ ಸ್ಟ್ರೋಕನ್ನು ನೀವು ತೊಗೊಳ್ಬೇಕು ಅದರ ನಂತರ ನಾನು ವೈಟಮಿನ್ ಸಿ ಸೀರಮನ್ನು ಹೇಗೆ ಮನೆಯಲ್ಲೇ ಮಾಡ್ಬೋದು ಕೆಲವೇ ಕೆಲವು ಪದಾರ್ಥ ತೊಗೊಂಡು ಅದನ್ನು ಮಾಡಿ ನೀವು ನಿಯರ್ಲಿ 1 ಮಂತ್ವರೆಗೆ ಸ್ಟೋರ್ ಮಾಡ್ಬೋದು ಫ್ರಿಡ್ಜಲ್ಲಿ ಅದನ್ನು ಎವ್ರಿ ನೈಟ್ ಹಚ್ಚಿ ಮತ್ತು ನೋಡಿ ನಿಮ್ಮ ಬ್ಲೆಮಿಷಸ್ಸು ನಿಮ್ಮ ಕಲೆಗಳು ನಿಮ್ಮ ಆಕ್ನೆಸ್ ಸ್ಕಾರ್ಸು ಎಲ್ಲ ಹೋಗುತ್ತೆ ತುಂಬ ಈಸಿ ಇದೆ ನಾನು ಅದನ್ನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ಹಚ್ಚಿ ಮತ್ತು ಅದು ನಿಮಗೆ ಹೇಗೆ ರಿಸಲ್ಟ್ ಕೊಡುತ್ತೆ ನನ್ನ ಜೊತೆ ಶೇರ್ ಮಾಡಿಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ನಾನು ನಿಮ್ಮ ಹುಡುಗಿ ನನ್ನನ್ನು ಬೆಳೆಸಿ ಥ್ಯಾಂಕ್ ಯು ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ ಮನೆಯಲ್ಲೇ ಟೋನರು ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ ಹೌದು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಕೆಲವೇ ಕೆಲವು ಸಾಮಗ್ರಿಗಳಿದೆ 3 ಸಾಮಗ್ರಿ ಹಾಕಿ ಅದನ್ನು ನೀವು ತಯಾರು ಮಾಡ್ಬೋದು ಇದನ್ನು ಮನೆಯಲ್ಲಿ ನೀವು ಫ್ರಿಡ್ಜಲ್ಲಿ 1 ವಾರ ಇಡ್ಬೋದು ಹೊರಗಡೆ ಇಟ್ಟರೆ ಬೇಗ ಕೆಡುತ್ತೆ ಅದಕ್ಕೆ ಫ್ರಿಡ್ಜಲ್ಲೇ ಇಟ್ಟಿರಿ ಮತ್ತು ಇದನ್ನು ನೀವು ದಿನದಲ್ಲಿ 2 ಸಾರಿ ಕಡಿಮೆ ಅಂದರೆ 2 ಸಾರಿ ಹೆಚ್ಚಂದರೆ ಎಷ್ಟು ಸಾರಿನೂ ಯೂಸ್ ಮಾಡ್ಬೋದು ಇದನ್ನು ಮೊಡವೆ ಇರೋರಿಗೆ ನಾನು ಮಾಡಿದ್ದೀನಿ ಅಂದರೆ ಆಯಿಲಿ ಸ್ಕಿನ್ ಅವರಿಗೆ ಇದು ಡ್ರೈ ಸ್ಕಿನ್ನಿಗೆ ಸೂಟ್ ಆಗಲ್ಲ ಇನ್ನೂ ಡ್ರೈ ಮಾಡುತ್ತೆ ಅದಕ್ಕೋಸ್ಕರ ಡ್ರೈ ಸ್ಕಿನ್ ಅವರು ಹಚ್ಚಬೇಡಿ ಇದು ಓನ್ಲಿ ಫಾರ್ ಎಕ್ನೆ ಪ್ರೋನ್ ಸ್ಕಿನ್ ಅಂತ ಹೇಳ್ತಾರಲ್ಲ ಅವರಿಗೋಸ್ಕರ ನಾನು ಮಾಡಿದ್ದೀನಿ ಇದರಿಂದ ಮೊಡವೆಗಳು ತುಂಬ ಕಡಿಮೆ ಆಗುತ್ತೆ ಇದನ್ನು ಸರಿಯಾಗಿ ಹಚ್ಚಿ 1 ವಾರ ಯೂಸ್ ಮಾಡಬಹುದು 1 ವಾರ ಇದನ್ನು ಕಂಟಿನ್ಯೂಸ್ ಹಚ್ಚಿ ಇದನ್ನು ಖಾಲಿ ಮಾಡಿ ಮತ್ತೆ ಹೊಸದನ್ನು ಮಾಡಿ ಇದರಿಂದ ನೋಡಿ ಎಷ್ಟು ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ಮತ್ತು ನಿಮ್ಮ ಎಕ್ನೆಯಲ್ಲೂ ಕೂಡ ತುಂಬ ಅಂದರೆ ತುಂಬ ಏನು ಅಂತಾರೆ ಸ್ಕಾರ್ ಬಿಟ್ಟು ಹೋಗಿದ್ದು ಕಡಿಮೆ ಆಗುತ್ತೆ ಎಕ್ನೆ ಬರೋದು ಮೊಡವೆ ಬರೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಜಾರ್ನ ತೊಗೊಳ್ಳಿ ಕ್ಲೀನ್ ಇರಲಿ ಏನು ಖಾರ ಎಲ್ಲ ಬೀಸಿದ್ದಿರಬಾರ್ದು ಚೆನ್ನಾಗಿ ತೊಳ್ಕೊಳ್ಳಿ ಬೀಸಿದ್ದಿದ್ರೆ ಆಮೇಲೆ ಒಂದು ಸೌತೆಕಾಯಿನ ರಫ್ಲಿ ಕಟ್ ಮಾಡಿ ಮತ್ತೆ ಇದನ್ನು ರುಬ್ಕೊಳ್ಳೋಣ ಈಗ ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಇದು ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸೋಸ್ಕೊಳ್ಳಿ ನೀರು ಬರುತ್ತೆ ಅದನ್ನು ಕಲೆಕ್ಟ್ ಮಾಡಬೇಕು ಇದನ್ನು ಚೆನ್ನಾಗಿ ಹೀಗೆ ಸೋಸ್ಕೊಳ್ಳಿ ಈ ನೀರನ್ನು ನೋಡಿ ಎಷ್ಟು ನೀರಾಗಿದೆ ಇದು ಇದರಲ್ಲಿ ಲಿಂಬೆಹಣ್ಣನ್ನು ಹಾಕಬೇಕು ಅದು ನಾನು ಸೋಸ್ಕೊಳ್ತೀನಿ ಬೀಜ ಇದೆ ಅರ್ಧ ಲಿಂಬು ಹಾಕ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಮನೆಯಲ್ಲೇ ಮಾಡಿದ್ದು ರೋಸ್ ವಾಟರ್ ನನ್ನ ಹತ್ರ ಇದೆ ನಾನು ಇದು ಮನೆಯಲ್ಲೇ ಮಾಡ್ತೀನಿ ಹೊರಗಡೆಯಿಂದ ತರಲ್ಲ ಶಾಪಿಂದ ಇದರಲ್ಲಿ 1-2 ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ ಮತ್ತು ಇದನ್ನು
ಮಿಕ್ಸ್ ಮಾಡಿ ಟೋನರ್ ರೆಡಿ ಆಯಿತು. ಇನ್ನೊಂದು ಬ್ಯೂಟಿ ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಅದು ವಿಟಮಿನ್ ಸಿ ಸೀರಮ್. ಅದನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಶಾಪಿಂದ ತರಲಿಕ್ಕೆ ಹೋದರೆ ಮೋರ್ ದೆನ್ 500 ರುಪೀಸ್ ನಿಮ್ಗೆ ಖರ್ಚು ಮಾಡಬೇಕು. ಇದರಲ್ಲಿ ಹಾಗೇನಿಲ್ಲ, ಒಂದು ಎರಡು ಮೂರು ವಸ್ತುಗಳು ಮನೆಯಲ್ಲೇ ಹೆಚ್ಚಾಗಿ ನಾವು ಇಟ್ಕೊಂಡಿರ್ತೀವಿ. ಲೇಡೀಸ್ ಗ್ಲಿಸರಿನ್ ಹಚ್ಚಿರ್ತಾರೆ, ರೋಸ್ ವಾಟರ್ ಹಚ್ಚಿರ್ತಾರೆ ಮುಖಕ್ಕೆ, ಮತ್ತು ಅಲೋವೆರಾ ಜೆಲ್ ಎಲ್ಲ ಮನೆಯಲ್ಲೇ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಈ ವಿಟಮಿನ್ ಸಿ ಸೀರಮನ್ನು ಮಾತ್ರ ರಾತ್ರಿಗೆ ಹಚ್ಚಬೇಕು. ಇದನ್ನು ನೀವು ಹಿಂದಲ್ಲಿ ಹಚ್ಚೋ ಹಾಗಿಲ್ಲ, ಯಾಕಂದರೆ ಸೂರ್ಯನ ಕಿರಣ ಇದು ಬಿದ್ದರೆ ಚೆನ್ನಾಗಿರಲ್ಲ. ಯಾಕಂದ್ರೆ ನಾವು ತೊಗೊಳ್ತಾ ಇರೋ ಟ್ಯಾಬ್ಲೆಟ್ಟು ವಿಟಮಿನ್ ಸಿದಿರುತ್ತೆ, ಲಿಮ್ಸಿ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಚ್ಯೂಯೇಬಲ್ ಇರುತ್ತೆ. ಅದು ಆಕ್ಸಿಡೇಷನ್ ಆಗುತ್ತೆ ಗಾಳಿ ತಾಗಿದ ಕೂಡಲೇ, ಅದಕ್ಕೋಸ್ಕರ ತುಂಬ ದಿನವೂ ನಾವು ಇಟ್ಕೊಳ್ಳೋ ಹಾಗಿಲ್ಲ. ಒಂದು ವಾರ ಒಂದು 10 ಡೇಸ್ವರೆಗೆ ನೀವು ಫ್ರಿಜ್ಜಲ್ಲಿ ಇದನ್ನು ಸ್ಟೋರ್ ಮಾಡ್ಬೋದು. ಇದನ್ನು ನೀವು ಪ್ರತಿದಿನ ರಾತ್ರಿಗೆ ಹಚ್ಚಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೂಡ ಹೇಗಾಗಿದೆ ಅಂತ. ಎರಡು ನಾನು ಲಿಮ್ಸಿ ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ, ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಲಿಮ್ಸಿ ಅಂತ ನೀವು ಮೆಡಿಕಲಲ್ಲಿ ಕೇಳಿದರೆ ಕೊಡ್ತಾರೆ, ಆ ಟ್ಯಾಬ್ಲೆಟು ಚ್ಯೂಯೇಬಲ್ ಇರುತ್ತೆ, ವಿಟಮಿನ್ ಸಿ. ಅದನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ, 2 ಟ್ಯಾಬ್ಲೆಟ್ ಇದೆ ಇದರಲ್ಲಿ. ಅದಕ್ಕೆ ನಾನು ರೋಸ್ ವಾಟರ್ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ನೆನೆಸ್ಬೇಕು, ಒಂದು ಅಂದಾಜು ಅದು ನೆನೆವಷ್ಟು ಹಾಕಿರಿ. ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಿ. ಇದು ಚೆನ್ನಾಗಿ ಇದರಲ್ಲಿ ನೆಂದು, ಮತ್ತು ಈ ಏನು ಕಾಣ್ತಾ ಇದೆ ಸ್ವಲ್ಪ ಕೋರ್ಸ್ ಪೌಡರು, ಅದು ತುಂಬ ಚೆನ್ನಾಗಾಗಿ ಮಿಕ್ಸ್ ಆಗಿಬಿಡುತ್ತೆ, ಮತ್ತು ಅದು ಸಾಫ್ಟ್ ಆಗುತ್ತೆ, ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಇದಕ್ಕೆ. ಇದನ್ನು 5 ನಿಮಿಷ ನಾವು ಹೀಗೆ ಬಿಡೋಣ, ಮಿಕ್ಸ್ ಮಾಡಿಟ್ಟಿದ್ದೀನಿ. ನೋಡಿ 5 ನಿಮಿಷ ಆಗಿದೆ, ಇದು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಿದೆ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ. ಅದರಲ್ಲಿ ಈಗ ನಾನು ಗ್ಲಿಸರಿನ್ ಹಾಕ್ತಾ ಇದ್ದೀನಿ. ನೋಡಿ ಗ್ಲಿಸರಿನ್ ಇದೆ, ಇದು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಕಲರ್ ಚೇಂಜ್ ಆಗುತ್ತೆ, ಮತ್ತೆ ಡಾರ್ಕ್ ಆಗುತ್ತೆ ಇದು ತುಂಬ. ಮತ್ತೆ ಆಲ್ಮಂಡ್ ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡಿಂದ ಬೇಕಿದ್ರೂ ಯೂಸ್ ಮಾಡಿ, ಬಟ್ ಆಲ್ಮಂಡ್ ಆಯಿಲ್ ಹಾಕಿರಿ. ಅದು 1 ಸ್ಪೂನ್ ಹಾಕಿರ್ತೀನಿ. ಮಿಕ್ಸ್ ಮಾಡ್ತಾ ಇರಿ ಇದನ್ನು. ಮತ್ತೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ಅಲೋವೆರಾನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಫ್ರೆಶ್ ಅಲೋವೆರಾ ತೊಗೊಂಡಿದ್ದೀನಿ, ಮತ್ತು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ಹಾಕೋಣ, ಸೋಸ್ಕೊಳ್ಳೋಣ ಮೊದಲು. ಒಂದು ಸ್ಪೂನ್ ಅಷ್ಟು ಹಾಕೋಣ. ನೋಡಿ 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೂರನೇದಾಗಿ ನಾನು ನಿಮಗೆ ನೈಟ್ ಕ್ರೀಮ್ ಅನ್ನು ತೋರಿಸ್ಕೊಡ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದನ್ನು ನೋಡಿ ಮತ್ತೆ ರಾತ್ರಿಗೆ ಹಚ್ಚಿ ತುಂಬ ಒಳ್ಳೆ ಗ್ಲೋ ಬರುತ್ತೆ. ಮೂರನೇದಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೈಟ್ ಕ್ರೀಮ್, ಇದು ನೀವು ರಾತ್ರಿಗೆ ಹಚ್ಚಬೇಕು. ಇದರಿಂದ ಒಳ್ಳೆ ಗ್ಲೋ ಬರುತ್ತೆ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಫೈನ್ ಲೈನ್ಸು ರಿಂಕಲ್ಸ್ ಎಲ್ಲ ಹೋಗುತ್ತೆ, ಏಜಿಂಗ್ ಸ್ವಲ್ಪ ಡಿಲೇ ಆಗುತ್ತೆ. ಇದನ್ನು ಪ್ರತಿನಿತ್ಯ ಹಚ್ಚಿ ಜ್ಯೂಸನ್ನು ತೊಗೊಂಡಿದ್ದೀನಿ, ಆವಾಗ ಗ್ರೈಂಡ್ ಮಾಡಿದ್ದೆ ನಾನು, ಅದರಲ್ಲಿ ಸ್ವಲ್ಪ ಇದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಅಲೋವೆರಾ ಜ್ಯೂಸ್ ಇದೆ, ಅದರಲ್ಲಿ ನಾನು ಕೇಸರನ್ನು ಹಾಕ್ತಾ ಇದ್ದೀನಿ.
ಇದರಲ್ಲಿ 5-6 ಹಾಕ್ತಾ ಇದ್ದೀನಿ, 5-6 ಎಳೆಗಳು ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಅದರಲ್ಲಿ ವೈಟಮಿನ್ ಇ ಆಯಿಲನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ ಇದರೊಳಗಡೆ ನಾನು ವೈಟಮಿನ್ ಇ ಟ್ಯಾಬ್ಲೆಟನ್ನು ಹಾಕ್ತಾ ಇದ್ದೀನಿ. ಒಂದು ಕ್ಯಾಪ್ಸೂಲ್ ಸಾಕು. ಮತ್ತು ಇದರಲ್ಲಿ ನಾನು ಕೇಸರನ್ನು ಹಾಕಿದ್ದೀನಿ. ಇದನ್ನು ಒಂದ್ಸರಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಾನು ರುಬ್ಕೊಂಡು ಬಂದಿದ್ದೀನಿ. ಇದು ಈಗ ಕೇಸರ ಅದರಲ್ಲಿ ಮಿಕ್ಸ್ ಆಗ್ತಾ ಇರುತ್ತೆ. ಇದನ್ನು ಫ್ರಿಡ್ಜಲ್ಲಿ ಇಡಬೇಕು. ಇದನ್ನು ಡಬ್ಬಿಲಿ ಹಾಕ್ತಾ ಇದ್ದೀನಿ ನಾನು. ಏನೂ ವೇಸ್ಟ್ ಮಾಡಬೇಡಿ. ಇದರಲ್ಲಿ ಕೇಸರಿ ಇದೆ, ಕಾಸ್ಟ್ಲಿ ಇರುತ್ತೆ, ಎಲ್ಲರಿಗೂ ಗೊತ್ತಿದೆ ಕೇಸರಿ ಅಂದರೆ ತುಂಬ ಕಾಸ್ಟ್ಲಿ.